Hi and welcome back to my YouTube channel. ಇವತ್ತಿನ ವಿಡಿಯೋದಲ್ಲಿ ನಾನೊಬ್ಬ ಸ್ಪೆಷಲ್ ಪರ್ಸನ್ನ ನಿಮಗೆ ಪರಿಚಯ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಯಾರು ಆ ಸ್ಪೆಷಲ್ ಪರ್ಸನ್ ಅಂತ ನೀವೇ ನೋಡಿ. ಇವರೇ ಆ ಸ್ಪೆಷಲ್ ಪರ್ಸನ್. ಇವನು ನನ್ನ ಅಕ್ಕನ ಮಗ ಅಥರ್ವ ಅಂತ. ನಾವೆಲ್ಲ ಪ್ರೀತಿಯಿಂದ ಅತ್ತು ಅಪ್ಪು ಅಂತ ಕರಿತೀವಿ. ಇದೇ 19ಕ್ಕೆ ಇವನಿಗೆ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಹಾಯ್ ಅತ್ತು, ಹಾಯ್. ಹಾಯ್ ಹಾಯ್ ಮಾಡು, ಇನ್ನೊಂದ್ಸಲ ಹಾಯ್ ಮಾಡು, ಹಾಯ್ ಮಾಡು ಅತ್ತು. ಅವನ ಆಟ ಆಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾನೆ. ಹಾಯ್ ಮಾಡು, ಹಾಯ್ ಮಾಡು. ಹಾಯ್. ಇವನ್ ಫಸ್ಟ್ ಇಯರ್ ಬರ್ಡೇನ ತುಂಬ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ನೈಟ್ ಹಾಲಲ್ಲಿ. ತುಂಬಾ ಖುಷಿ ಪಟ್ಟ. ನಾವು ಹಠ ಮಾಡ್ತಾನಂತ ಅಂದ್ಕೊಂಡಿದ್ವಿ, ಬಟ್ ಅವನು ಡೆಕೋರೇಷನ್ ಗೆಸ್ಟ್ನೆಲ್ಲ ನೋಡಿ ಮಕ್ಕಳನ್ನೆಲ್ಲ ನೋಡಿ ತುಂಬಾ ಖುಷಿ ಪಟ್ಟ. ನಮಗೂ ತುಂಬಾ ಖುಷಿ ಆಯಿತು. ನಾನು ಮಾತಾಡೋ ವಾಯ್ಸ್ಗಿಂತ ಅವನ ಗಾಡಿ ಸೌಂಡೇ ಜಾಸ್ತಿ ಕೇಳಿಸ್ತಿದೆ ಅನಿಸುತ್ತೆ ನಿಮಗೆ. ಅವನ ಫಸ್ಟ್ ಇಯರ್ ಬರ್ಡೇ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಸೆಕೆಂಡ್ ಇಯರ್ ಬರ್ಡೇ ಸೆಲೆಬ್ರೇಷನ್ ಮಾಡಿದರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವನು ಚಿಕ್ಕ ಪಾಪು ಇರುವಾಗಲೇ ತುಂಬಾ ಆಕ್ಟಿವ್, ಈಗ ಅಂತೂ ಕೇಳೋದೇ ಬೇಡ. ಏನಾಯ್ತು, ತೆಗಿ ತೆಗಿ ತೆಗಿ, ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಮಾಡತ್ತು ಅತ್ತು. ಹುಲಿ ಡ್ಯಾನ್ಸ್, ಹುಲಿ ಡ್ಯಾನ್ಸ್. ಇವನಿಗೆ ಹುಲಿ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ. ಹುಲಿ ಡ್ಯಾನ್ಸ್ ಸಾಂಗ್ ಬಂದರೆ ಸಾಕು, ಎಲ್ಲಿದ್ರೂ ಬಂದು ಡ್ಯಾನ್ಸ್ ಮಾಡ್ತಾನೆ. ಒಂದು ಡ್ಯಾನ್ಸ್ ಮಾಡಪ್ಪು, ಇದ್ರೂ ಬಂದು ಡ್ಯಾನ್ಸ್ ಮಾಡ್ತಾನೆ. ಇವನು ಮನೆಯಲ್ಲಿ ಇಲ್ಲ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ನಾನು ಅಮ್ಮ ಇಬ್ಬರೇ ಆಗಿಬಿಡ್ತೀವಿ. ಇವನ ನಗು ತಂಟೆ ತುಂಬಾ ಮಿಸ್ ಮಾಡ್ಕೊಳ್ತೀವಿ. ಇವನು ಮನೆಯಲ್ಲಿದ್ದರೆ ಏನೋ ಒಂಥರ ಖುಷಿ, ಅದೆಷ್ಟೇ ಬೇಜಾರಿದ್ರೂ ಇವನ ಮುಂದೆ ಅದು ಮಾಯ ಆಗಿಬಿಡುತ್ತೆ. ಎಲ್ಲೋಯ್ತು ಬೋಲ್, ಬೋಲ್ ಎಲ್ಲೋಯ್ತು, ಎಲ್ಲಿ ಎಲ್ಲಿ ಎಲ್ಲೋಯ್ತು ಬೋಲ್. ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ತುಂಬಾನೇ ಜಾಸ್ತಿ, ಗಂಡ್ಮಕ್ಳು ತುಂಬಾನೇ ಕಡಿಮೆ. ಸದ್ಯಕ್ಕೆ ಇವಾಗ ಇವನೇ ನಮ್ಮನೆ ಲಿಟಲ್ ಬಾಸ್. ಇವಾಗ ನೋಡಿ ಸೈಕಲ್ ಆಟ ಸ್ಟಾರ್ಟ್ ಆಯ್ತು. ಈ ಸೈಕಲ್ ಅವನಿಗೆ ಫಸ್ಟ್ ಇಯರ್ ಬರ್ಡೇಗೆ ಗಿಫ್ಟ್ ಬಂದಿದ್ದು. ಅತ್ತು ಅತ್ತು ಏನ್ ಮಾಡ್ತಿದ್ಯಾ? ಸೈಕಲ್ ರಿಪೇರಿ ಸ್ಟಾರ್ಟ್ ಆಯ್ತು ಇವಾಗ. ಹೊಸ ಸೈಕಲ್ ಬೇಕಾ? ಹೊಸ ಸೈಕಲ್ ಬೇಕಾ? ಈ ಕಾರ್ ಅವನಿಗೆ ನಾವು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ದು. ತುಂಬಾನೇ ಚೆನ್ನಾಗಿದೆ, ಬಟ್ ಇವಾಗ ಅವನು ಆಡಿ ಆಡಿ ಸ್ವಲ್ಪ ಹಾಳಾಗ್ಬಿಟ್ಟಿದೆ ಅಷ್ಟೇ. ಕಾರ್ ಬಂದ್ಮೇಲಂತೂ ಇವಾಗ ಅವನು ಸೈಕಲ್ ಆಡೋದೇ ಇಲ್ಲ, ಜಾಸ್ತಿ ಕಾರನ್ನೇ ಹೋಗ್ತಾನೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಹಾಳಾಗಿದೆ. ಆಟ ಸಾಮಾನೆಲ್ಲ ನೋಡಿ ಹೇಗೆ ಕೆಳಗಡೆ ಹಾಕಿಬಿಟ್ಟಿದ್ದಾನೆ ಅಂತ. ಅಮ್ಮ ಎಲ್ಲಿ ಅತ್ತು? ಅಮ್ಮ ಎಲ್ಲಿ? ಅಮ್ಮ ಎಲ್ಲಿ ಅತ್ತು? ಮಾತಾಡ್ತಾನೆ, ತುಂಬಾ ಮಾತಾಡ್ತಾನೆ, ಬಟ್ ಇವಾಗ ಆಟ ಆಡ್ತಿದ್ದಾನಲ್ವಾ, ಏನು ಹೇಳಿದ್ರು ಆನ್ಸರ್ ಮಾಡಲ್ಲ. ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅಣ್ಣ ಅಕ್ಕ ಎಲ್ಲರ ಹೆಸರನ್ನು ಕರೀತಾನೆ, ಬಟ್ ನನಗೆ ಮಾತ್ರ ಒಂದು ಡಿಫ್ರೆಂಟ್ ಹೆಸರು ಇಟ್ಟಿದ್ದಾನೆ, ಪಾಯಿ ಅಂತ. ಎಲ್ಲರೂ ಪಲ್ಲವಿ ಪಲ್ಲವಿ ಅಂತ ಕರಿತಾರಲ್ಲ, ಇವನು ಅದನ್ನು ಶಾರ್ಟಾಗಿ ಪಾಯಿ ಅಂತ ಕರೀತಾನೆ. ಅತ್ತು ಪಾಯಿ ಅಂದರೆ ಯಾರು? ಪಾಯಿ ಅತ್ತು. ರಿಪೇರಿ ಸ್ಟಾರ್ಟ್ ಆಯಿತು ಅವನು. ಬಸ್ ಹೇಗಾಗಿಬಿಟ್ಟಿದೆ ನೋಡಿ. ಅವನಿಗೆ ರೆಡ್ ಕಲರ್ ಅಂದರೆ ತುಂಬಾ ಇಷ್ಟ. ಸೊ ಕೆಲವೊಂದು ಆಟ ಸಾಮಾನೆಲ್ಲ ರೆಡ್ ಕಲರ್, ಅವನಿಗೆ ಇಷ್ಟ ಅಂತ ರೆಡ್ ಕಲರ್ನೇ ಕೊಡಿಸ್ಬಿಡ್ತೀವಿ.
ರೆಡಿ ಆಗಿ ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ? ಅತ್ತು ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೊರಟಿದ್ಯಾ? ಇವಾಗ ಊಟಕ್ಕಿಂತ ಆಟನೇ ಜಾಸ್ತಿ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ವೀಕ್ ಆಗಿಬಿಟ್ಟಿದ್ದಾನೆ. ಆಟ ಆಡಿ ಸಾಕಾಗಿ ಇವಾಗ ಫ್ರಿಡ್ಜ್ ಹತ್ರ ಬಂದ್ಬಿಟ್ಟ ನೋಡಿ. ಚಾಕ್ಲೇಟ್, ಐಸ್ ಕ್ರೀಮ್, ಜ್ಯೂಸ್ ಅಂದ್ರೆ ತುಂಬಾನೇ ಇಷ್ಟ. ಜ್ಯೂಸ್ ಬೇಕಾ? ಅತ್ತು ಅತ್ತು ಇಲ್ಲಿ ನೋಡು, ಏನ್ ಬೇಕು? ಐಸ್ ಕ್ರೀಮ್ ಬೇಕಾ? ಚಾಕ್ಲೇಟ್ ಐಸ್ ಕ್ರೀಮ್ ನೆನ್ಪಾಯ್ತು ಅಂದ್ರೆ ಸಾಕು, ಫ್ರಿಡ್ಜ್ ಹತ್ರ ಬಂದ್ಬಿಡ್ತಾನೆ. ನೋಡಿ ಅದರಲ್ಲೂ ಆಟ ಸ್ಟಾರ್ಟ್ ಮಾಡ್ಕೊಂಡೆ ಇವಾಗ. ಅತ್ತು ಏನದು, ಐಸ್ ಕ್ರೀಮಾ? ಐಸ್ ಕ್ರೀಮ್ ತಿಂತಿದ್ಯಾ? ನನಗಿಲ್ವಾ? ನನಗೆ ನನಗೆ ಐಸ್ ಕ್ರೀಮ್ ಇಷ್ಟನ ನಿನಗೆ ಐಸ್ ಕ್ರೀಮ್? ಅತ್ತು ಯಾರು ಬಂದರು? ಯಾರು ಬಂದರು? ಪಾಯಿ ಅಂತ ಕರಿ. ಪಾಯಿ ಪಾಯಿ ಚಿಕ್ಕಿ ಏನ್ ತಿನ್ನೋದಲ್ಲೇ ಗೊಂಬೆಗೆ ತಿನ್ನಿಸ್ತಾ ಇದ್ದಾನೆ ನೋಡಿ. ಇವನು ಎ ಬಿ ಸಿ ಡಿ ಮತ್ತೆ 1 2 3 ತುಂಬಾ ಚೆನ್ನಾಗಿ ಹೇಳ್ತಾನೆ. ಅತ್ತು ಎ ಬಿ ಸಿ ಡಿ ಹೇಳು. ಅತ್ತು ಎ ಬಿ ಸಿ ಡಿ ಹೇಳು. ಇಲ್ಲಿ ನೋಡು, ಎ ಬಿ ಸಿ ಡಿ ಹೇಳು. ಏ ಇವಾಗ ನೋಡಿಲ್ಲ ಅವನ್ಗೆ. ಒಂದೊಂದ್ಸಲ ತುಂಬಾ ಚೆನ್ನಾಗಿ ಹೇಳ್ತಾನೆ ಎ ಬಿ ಸಿ ಡಿ ಹಾಗೆ 1 2 3 ನ. ನೋಡಿದ್ರಲ್ಲ ಆ ಸ್ಪೆಷಲ್ ಪರ್ಸನ್ ಯಾರು ಅಂತ. ಇವತ್ತಿನ ವಿಡಿಯೋದಲ್ಲಿ ನನ್ನ ಅಕ್ಕನ ಮಗನ ಮಾತ್ರ ನಿಮಗೆ ಪರಿಚಯ ಮಾಡಿಸ್ತೆ. ಮುಂದಿನ ವಿಡಿಯೋದಲ್ಲಿ ಖಂಡಿತ ನನ್ನ ಫ್ಯಾಮಿಲಿ ಎಲ್ಲರನ್ನೂ ಕೂಡ ನಿಮಗೆ ಪರಿಚಯ ಮಾಡಿಸ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.